ಮಾಜಿ ಸಿಎಂ ಬಿಎಸ್ಐ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಆ ನೇರ ಚಿತ್ರಣವನ್ನ ನೋಡೋಣ ಬನ್ನಿ. ಇದರಲ್ಲಿ ಮಂಚ ದಿಂಬು ಒದಕೆಗಳಿಲ್ಲ. ಈ ಸಮೀಕ್ಷೆಯಿಂದ ಇದೆಲ್ಲ ಕಂಡು ಬಂದಿದೆ. ಎಸ್ ಸಿ ಎಸ್ ಟಿ ಅಷ್ಟಿನ 30 ಹಾಸ್ಟೆಲ್ಗಳಲ್ಲಿ ಉಪಹಾರ ಇಲ್ಲ. 352 ಮಧ್ಯಾಹ್ನದ ಊಟ ಇಲ್ಲ. 51 ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಇಲ್ಲ. ಓಬಿಸಿಯ 169 ಉಪಹಾರ ಇಲ್ಲ. ಓಬಿಸಿನಲ್ಲಿ 568 ಮಧ್ಯಾಹ್ನದ ಊಟ ಇಲ್ಲ. ಓಬಿಸಿನಲ್ಲಿ 106 ರಾತ್ರಿ ಊಟ ಇಲ್ಲ. ಅಡುಗೆ ವ್ಯವಸ್ಥೆಗೆ ಹಾಸ್ಟೆಲ್ಗಳಲ್ಲಿ ತಯಾರಕರ ಕೊರತೆ ಇದೆ. ಪ್ರತಿ ವರ್ಷಕ್ಕೆ 130 ಕೋಟಿ ರೂಪಾಯಿನ ಹಾಸ್ಟೆಲ್ಗಳಿಗಾಗಿ ಬಾಡಿಗೆ ಕಟ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಹಾಸ್ಟೆಲ್ಗಳ ಅವ್ಯವಹಾರದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದಂಥ ಕಾಂಗ್ರೆಸ್ MLA PN ನರೇಂದ್ರ ಸ್ವಾಮಿ ನೀಡಿರುವಂಥ ವರದಿಯನ್ನು ಬಹಿರಂಗಪಡಿಸಬೇಕು ಅಂತ ಆಗ್ರಹಪಡಿಸ್ತೇನೆ. ಒಂದು ಅಂದಾಜಿನ ಪ್ರಕಾರ 2,157 ಕೋಟಿಗಳ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ. ಇದು ನಾನು ಹೇಳ್ತಿಲ್ಲ, ವರದಿಯಲ್ಲಿರುವಂಥದ್ದು. ಅದನ್ನು ಬಹಿರಂಗಪಡಿಸಬೇಕು ಅನ್ನೋ ಒತ್ತಾಯವನ್ನು ಈ ಸಮಯದಲ್ಲಿ ನಾನು ಮಾಡ್ತಾ ಇದ್ದೇನೆ. ಏಳ್ನೂರ 740 ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳಲ್ಲಿ 88% ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ಸಹ ನೀಡಿಲ್ಲ. ಇದು ಈ ಸರ್ಕಾರ ಆಡಳಿತ ನಡೆಸ್ತಾ ಇರುವಂಥ ಒಂದು ರೀತಿ. ಬೆಂಗಳೂರು ರಕ್ಷಿಸಿ ಯಾತ್ರೆಗೆ ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಸಿಗ್ತಾ ಇದೆ. ನಾಗರಿಕರಲ್ಲಿ ಒಂದು ಜಾಗೃತಿ ಮೂಡಿಸಿ ಭ್ರಷ್ಟ ಸರ್ಕಾರದ ಬಣ್ಣವನ್ನು ಬಯಲು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಬಂದಿದ್ದಾರೆ ಅವರೆಲ್ಲ, ಕರೀರಿ ಹುಡುಗರು. ಈಗ ನಮ್ಮ ಮೈಸೂರು ಮತ್ತೆ ಚಾಮರಾಜನಗರ